ರಾತ್ರೋ ರಾತ್ರಿ ಹೋಗ್ತಾರೆ ನೋಡಿದ್ರೆ ಸತ್ಯ ನೋಡಿ ಇದ್ದೀನಿ ಅವ್ರು ರಾತ್ರಿ ಹೋಗ್ತಾರೆ ಕುಮಾರನೊಂದು ಕಾಲಿ ಹಿಡಿತಾರೆ ಅಣ್ಣ ಅದು ಯಾವುದು ಇದರಿಂದ ಅವ್ರ ಜೊತೆ ಬಿದ್ದಿದ್ದೀರಾ ನಾನು ಇದು ಇದ್ಮಾಡ್ಬಿಟ್ಟೀರಾ ನಾನು ಯಾವತ್ತಿದ್ರು ನಿಮ್ಮ ಕಡೆ ಒಂದು ಅಂತಾರೆ ರಾತ್ರಿ ಇನ್ನೊಂದು ಕಡೆ ಬರ್ತಾರೆ ಯಡಿಯೂರಪ್ಪ ನಾನು ಈ ಥರ ಇಲ್ಲ ಯಾರು ಯಾರಿಗೂ ಅವರು ನಾನು ಬ ಇದರಲ್ಲ ನಾನು ಅಪ್ಪಿಗೆ ನನಗೆ ಯಾರೂ ಸಪೋರ್ಟ್ ಇಲ್ಲ ಹಾಗಾಗಿ ಅವ್ರಿಗೆ ಯಾರ್ಯಾರು ಹೇಳ್ತಾರೆ ನಾನು ಇದ್ದೀನಿ ನಾನು ತಪ್ಪಿಲ್ಕ ತಿಳ್ಕೊಬಾರೀ ಯಾವ ಥರ ನನಗೆ ಇಷ್ಟ ಬಿಜೆಪಿ ನಿಷ್ಠೆ ಅಂತ ಬಿ ಜೆ ಪಿ ಅಂತ ಮೂರು ಪಕ್ಷಕ್ಕವ್ರಿಗೂ ಗೊತ್ತು ಇದು ದೊಡ್ಡ ತರಲೆ ಇದು ಅಂತ ಯಾರಿಗೂ ಇಷ್ಟ ಇಲ್ಲ ಅಪ್ಪ ಕುಮಾರನ್ ನನ್ನ ಸರ್ಕಾರ ಇವತ್ತು ಬೀಳುತ್ತೆ ಲಾಸ್ಟ್ ಟೈಮ್ ಬಿತ್ತು ಒಂದು ಕೆಳಗಡೆ ಅಂತ ಹೇಳಿದಾಗ ಅದನ್ನು ಮೇಯ್ನ್ ಸೂತ್ರಧಾರಣೆ ಮುನಿರತ್ನ

ಆಹಾ ವಾಹಿನಿಯವ್ರಿಗೆ ಹೇಳೋದಷ್ಟೇ ಪಾಪ ಅವ್ರಿಗೆ ಏನು ಗೊತ್ತಿರಲ್ಲ ಮುನಿರತ್ನ ಏನೋ ಬುರುಡೆ ಬಿಟ್ಟು ಅವ್ರು ಕೇಳ್ಕೊಂಡು ಹೊಟ್ಟಾದರು ಮುಂದಿನ ದಿವಸಗಳಲ್ಲಿ ಮುನಿರತ್ನ ಎಲ್ಲರೂ ಕುಣಿಸಿದ್ರೆ ಸರಿ ನಮ್ಮನ್ನು ಕುಣಿಸಿದ್ರೆ ಸರಿ ಮುನಿರತ್ನ ಇನ್ವೈಟ್ ಮಾಡಿ ಪಕ್ಕದಲ್ಲಿ ಕುಣಿಸ್ರಿ ಸತ್ಯ ಸತ್ಯತೆ ಗೊತ್ತಾಗುತ್ತೆ ಯಾವ ಥರ ನಿಮ್ಮ ವಾಹಿನಿ ಆಗ್ಬೋದು ಇಲ್ಲ ಮುನರತ್ನಿಗೆ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಯಾವುದೇ ಆಗಲಿ ಮುನ್ರತ್ನೂ ಕುಣಿಸಿ ನಮ್ಮನ್ನು ಕುಣಿಸ್ರಿ ಸತ್ಯ ಹೊರಡೆ ಬರುತ್ತೆ ಟಿ ವಿ ಮುಂದೆ ಕುತ್ಕೊಂಡ್ಬಿಟ್ರೆ ಯಪ್ಪ ಬುರುಡೆ ಬಿಡ್ತಾನೆ ಬುರುಡೆ ಬಿಡ್ತಾನೆ ಬುರ್ಡೆ ಬಿಡ್ತಾನೆ ನೀವುಗಳು ಹಾಗೇ ನಮ್ಮ ಕ ವಾಹಿನಿಯವ್ರನ್ನ ಹೆಮರ್ಸಿ ಕಲ್ತಿದ್ದಾರೆ ಎಷ್ಟು ನಂಬಿಕೆ ಇತ್ತು ನಂಬಿಕೆ ಇತ್ತು ಅಂತ ಪ್ರಶ್ನೆ ಇರಲ್ಲ ಸರ್ ನಮ್ಮನ್ನ ಕರ್ಕೊಂಡು ಹೋಗಿ ಅದೇ ಅದೇ ಜವಾಬ್ದಾರಿ ನಮ್ಮನ್ನ ಕರ್ಕೊಂಡು ಹೋಗೋದು ಯಾವ ತರ ಜವಾಬ್ದಾರಿ ಅಂದ್ರೆ ಜೈಲ್ಗೆ ಹೋಗೋ ಜವಾಬ್ದಾರಿ ಚುನಾವಣೆ ಇಲ್ಲ ಗಲಾಟೆ ಚುನಾವಣೆ ಮಾಡಿ ಗಲಾಟೆ ಮಾಡಿ ಕೊಡಿ ಇವ್ ಕೊಡಿ ಅಲ್ಲಿ ಮಾಡೋ ಇದಾದ ಜವಾಬ್ದಾರಿ ಒಬ್ಬ ವ್ಯಕ್ತಿನ ಕರ್ಕೊಂಡು ಅಂದ್ರೆ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗುವ ಅವನ ಭವಿಷ್ಯ ರೂಪಿಸ್ಬೇಕು ಸರ್ ಜನ ಹಾಕ್ಬಿಡ್ತಾರ ನನ್ನ ಲಕ್ಷ್ಮೀದೇವ್ ನಗರದಲ್ಲಿ ನಾಲ್ಕು ಸಾವಿರ ಚಿಲ್ಲರ ಓಟ್ ಲೀಡಿಂಗ್ ಅಲ್ಲಿ ನಾನು ಗೆದ್ದವನು ಮುನಿರತ್ನ ನಮ್ಮ ಯಶ್ ವಾರ್ಡ್ ಕಡೆ ತಲೆನೇ ಇಟ್ಲಿಲ್ಲ ಅದನ್ನೇ ಅದು ದಾಖಲಾತಿ ಕೊಂಡ್ ಮಾತಾಡ್ರಿ ಸ್ವಾಮಿ ದಾಖಲಾತಿ ನೀನು ಫಸ್ಟ್ ಎಂ ಎಲ್ ಎಲೆಕ್ಷನ್ ಅಲ್ಲಿ ದ ಬ್ಲಾಕ್ ಪ್ರೆಸಿಡೆಂಟ್ ನಾನೇ ಬ್ಲಾಕ್ ಪ್ರೆಸಿಡೆಂಟ್ ನನ್ನ ಐದು ವಾರ್ಡ್ ಅಲ್ಲಿ ಎಷ್ಟು ಟ್ರೀಡಿಂಗ್ ಕೊಟ್ಟಿದ್ದೀವಿ ಕೇಳ್ರಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಅಂದ್ರೆ ಅಷ್ಟೇ ಅವ್ರಿಗೆ ಅದು ಒಂದು ವ್ಯಾಲ್ಯೂ ಇರುತ್ತೆ ನನ್ನ ಕೈ ಕೆಳಗಡೆ ನನ್ನ ವಾರ್ಡ್ ಅಧ್ಯಕ್ಷರುಗಳು ಆ ಕೆಲಸ ಮಾಡಿರ್ತಾರೆ ಬೇರೆ ಬೇರೆ ವಿವಿಧ ವಿವಿಧ ಅಧ್ಯಕ್ಷರುಗಳು ಕೆಲಸ ಮಾಡಿರ್ತಾರೆ ಅರ್ಥ ಆಯ್ತು ಇವತ್ತು ಸುಮ್ಮನೆ ಕೂತಿದ್ದ ಜಾಗದಲ್ಲಿ ಬುರುಡೆ ಬಿಟ್ಬಿಡೋದು ಯಾವ ಇವತ್ತು ಮುನಿರತ್ನ ಒಂದು ಪಾರ್ಟಿ ಆಫೀಸ್ ಮಾಡ್ತಾರೆ ನಮ್ಮ ಮಾರಾಟದಲ್ಲೇ ಒಂದು ಪಾರ್ಟಿ ಆಫೀಸ್ ಮಾಡ್ತಾರೆ ಇವತ್ತು ಮುನಿರತ್ನ ಬಿ ಜೆ ಪಿ ಶಾಸಕ ನೀನು ಬಿ ಜೆ ಪಿ ನಾಯಕರದ್ದೆಲ್ಲ ಹಾಕೋ ನಿಂದು ಹಾಕೋ ಯು ಆರ್ ಬಂಡ್ಲಿ ಅಲಯನ್ಸ್ ವಿತ್ ಜೆ ಡಿ ಎಸ್ ನಾಟು ಇದಿಲ್ಲ ಟೈ ಇದಲ್ಲ ಅಲಯನ್ಸ್ ಆಗಿದ್ದೀರಾ ಮುಕ್ಕಾಲ್ ಆಫೀಸ್ ಜೆ ಡಿ ಎಸ್ಸೇ ಯಾಕಂದರೆ ಅಲ್ಲಿರೋರನ್ನ ಓಲೈಸಿ ಕುಮಾರನನ್ನು ಒಲೈಸ್ಬೇಕು ದೇವೇಗೌಡರನ್ನ ಒಲೈಸ್ಬೇಕು ಈ ಥರ ಮಾಡಿ ಮಾಡಿ ದೇವರವ್ರಿಗೆ ಏನು ಮಾಡಿದ್ದಾರೆ ಗೊತ್ತರ ಮುನಿರತ್ನ ಇವತ್ತು ಹೇಳ್ತಾರೆ ನಿನ್ನೆ ಖಾಸಗಿ ವಾಹಿನಿಯಲ್ಲಿ ಇನ್ನೊಂದು ವಿಚಾರ ನಾನು ಹೇಳ್ತೀನಿ ಇವ್ರೆಲ್ಲ ಏಳು ನಾನು ಬರ್ತೀನಿ ನಿಮ್ಮನ್ನೇ ಮಾತಾಡ್ಸ್ಬೇಕು ಅಂತ ಇದ್ದೀನಿ ಬಹಳಷ್ಟು ನೀವೆಲ್ಲ ಏಳು ಜನ ಒಟ್ಟಾರೆ ಡಿ ಕೆ ಸುರೇಶ್ ಅವ್ರನ್ನ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಒಂದು ನಂಬಿಕೆಯಾಗಿ ಬಂದು ನೀವೆಲ್ಲ ಸೇರ್ಕಂಡೇ ಒಗ್ಗಟ್ಟಾಗಿ ಸೋಲ್ಸಿದ್ದೀರಿ ಅನ್ನೋದು ಮಾತು ನೋಡೋಣ ಈಗ ಅದ್ ಮೊದಲಿಗೆ ಬರ್ತೀನಿ ಈಗ ನಾರಾಯಣ ಸ್ವಾಮಿ ಅವ್ರನ್ನ ಮಾತಾ ನಾರಾಯಣ ಸ್ವಾಮಿ ಅವರು ಬಹಳಷ್ಟು ಹೋರಾಟ ಮಾಡ್ಕೊಂಡು ಲಗ್ಗೆರೆ ವಾರ್ಡ್ ಅಲ್ಲಿ ತಮ್ಮದೇ ಆದಂತ ಒಂದು ಅಸ್ತಿತ್ವವನ್ನ ಇಟ್ಕೊಂಡಿದ್ದೀರಿ ಶಾಸಕರಿಗೂ ಕೂಡ ತಮ್ಮ ಮೇಲೆ ಒಂದು ಇನ್ನೂ ಒಂದು ಅನುಕಂಪನ ಅಥವಾ ನಿಮ್ಮ ಸೇವೆಯನ್ನ ಗುರುತಿಸಿದಾರ ನಿಮ್ಮ ಮೇಲೆ ತುಂಬಾ ಒಳ್ಳೆ ಗೌರವ ಇಟ್ಕೊಂಡಿದ್ದಾರೆ ನಾರಾಯಣ ಸ್ವಾಮಿ ಅವರೇ ಅದೇ ಸಾಧ್ಯ ಮಸ್ಲೆ ಅದ್ ಸುಮ್ನೆ ಐತಿ ಬೈದ್ರೆ ಹಾಕಬಿಡ್ತದೆ ಅವನ್ ಏನಾದ್ರು ಅವನ್ ಮಾತು ನಂಬ್ಕೊಂಡು ಏನಾದ್ರು ನಾನು ಅವ್ರ ಬಗ್ಗೆ ಏನನ್ನ ಅನುಕಂಪ ಇಟ್ಕೊಂಡವ್ರಂದ್ರೆ ಅದಕ್ಕೆ ಆಹಾರದ ನಾವು ಏನ್ ನರೇಂದ್ರசாமி ರೇ ಹೀಗೆ ಹೇಳ್ತಾ ಇದಿರಿ ನಿಮ್ಮ ಬಗ್ಗೆ ನಿಮ್ಮ ಸೇವೆಯನ್ನ ಗುರ್ತಿಸಿದರೆ ನೀವು ಕೋವಿಡ್ ನಲ್ಲಿ ಓರಾಟ ಮಾಡಿದ್ರು ಸೇವೆ ಮಾಡ್ತಾ ಇದಿರಿ ಕ್ಷೇತ್ರದಲ್ಲಿ ಅದನ್ನ ಹೇಳ್ತಾ ಇದಾರೆ ನನ್ನ ನನ್ನ ಸ್ವಭಾವ ಇಲ್ಲಿಂದನೂ ನನ್ನ ಕುಟುಂಬ ನನ್ನ ತಂದೆ ತಾಯಿ ಕಲಿಸಂತ ಸಂಸ್ಕಾರ ಮುನ್ರತ್ನ ಓದಕ್ಕೆ ಏನು ಸಂಬಂಧ ಇಲ್ಲ ಮುನರತ್ನ ಅವರು ಎಂದೂನು ಸಹ ನನ್ನನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನಾವು ಅವರ ಜೊತೆ ಓದಕ್ಕೆ ಕಷ್ಟ ಬಿದ್ದವರು ಕೆಲಸ ಮಾಡಿದೀವಿ ನಾನು ಸುಮಾರು ಪಾರ್ಟಿಗಳನ್ನು ಬದಲಾಯಿಸಿದೆ ಕಾರಣ ಮನ್ ಇವತ್ತು ನಾವು ಕಾಂಗ್ರೆಸ್ಸಲ್ಲೇ ಇದ್ವಿ ಡಿ ಕೆ ಸುರೇಶ್ ಅವ್ರಿಗೆ ಎರಡು ಎಲೆಕ್ಷನ್ ಮಾಡಿದ್ವಿ ಅವತ್ತು ಎರಡೂ ಪಕ್ಷ ಸೇರಿಸಿ ನಿಂತಿದ್ರು ಕುಮಾರಸ್ವಾಮಿ ಕುಟುಂಬದಲ್ಲಿ ಅವತ್ತು ಕ್ಯಾಂಡಿಡೇಟು ನಾನು ಅವತ್ತು ಜನದಳದಿಂದ ದಳದಿಂದ ಕಾಂಗ್ರೆಸ್ ಬಂದಿದೆ ನನಗೆ ಜವಾಬ್ದಾರಿ ಕೊಟ್ಟಿದ್ದರು ಮುನರತ್ನವ್ರಿಗೆ ಇಷ್ಟ ಎಲ್ಲ ಕರ್ಕೊಳ್ಳೋಕ್ಕೆ ಆದರೂ ಡಿ ಕೆ ಸುರೇಶ್ ಅವರು ಎಸ್ ಟಿ ಸೋಮಶೇಖರ್ ಅವರು ಬಂದು ನನ್ನ ಪಾರ್ಟಿ ಕರ್ಕೊಂಡು ಮುನರತ್ನವ್ರು ಮನೆಗೆ ಬಂದರು ನನಗೆ ಒಂದಿಷ್ಟು ಜವಾಬ್ದಾರಿ ಕೊಟ್ಟಿದ್ದರು ಆ ಭಾಗದಲ್ಲಿ ಅವತ್ತು ನಾನು ಸಹ ಲೀಡ್ ಕೊಟ್ಟೆ ಅವತ್ತು ಏನು ಟಾಸ್ಕ್ ಕೊಟ್ಟರು ನೀನು ಇಲ್ಲಿ ಜೆ ಡಿ ಎಸ್ ಅಲ್ಲಿ ಎಲ್ಲ ಒಂದು ಸೈಡ್ ಬಂದಿದೆ ನಿನ್ಗೆ ನಿಜವಾದ್ಲು ಅರ್ಹತೆ ಹಾಕ್ತಿದ್ರೆ ಈ ಓಟನ್ನು ಕಾಂಗ್ರೆಸ್ ತರಬೇಕು ಅಂತ ಜೆ ಡಿ ಎಸ್ ಜಾಸ್ತಿ ಲೀಡ್ ಕೊಟ್ಟರು ಅತ್ತ ಒಂದು ಒಂಬತ್ತು ತಿಂಗಳು ಮತ್ತೆ ರೆಗ್ಯುಲರ್ ಎಲೆಕ್ಷನ್ ಬಂತು ಇದಾಯಿತು ಈ ಭಾಗ ಮಾಡಿ ಸರಿ ಅಂತಡಿಸ್ಕೊಟ್ರು ಅಲ್ಲೂ ಲೀಡ್ ಲೀಡಾಯಿತು ಮೋದಿಯವರಲ್ಲೇ ನನಗೆ ಲೆಗೆರೆ ಟೋಟಲ್ ಹಾಕೊಂಡ್ರೆ ಬಿ ಜೆ ಪಿ ಲೀಡು ನನಗೆ ಕೊಟ್ಟ ಭಾಗದಲ್ಲಿ ಅವತ್ತು ಲೀಡ್ ಮಾಡಿದೆ ಅದಾದಮೇಲೆ ಕಾಂಗ್ರೆಸ್ ಅಲ್ಲಿ ಮುಂದುವರೆದ್ವಿ ನಾವು ತುಂಬಾ ಕಟ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಬಿಟ್ಟು ಆಚೆ ಬಂದ್ವಿ ನಾವು ಡಿ ಕೆ ಸುರೇಶ್ ಅವ್ರು ಹೋಗಿ ಹೇಳ್ಬಿಟ್ಟು ನನ್ನ ಪಾರ್ಟಿ ಬಿಡ್ತಿದಿನಿ ಅದಾದ್ಮೇಲೆ ಮುನರತ್ನರ್ ಹತ್ರ ಹೋದೆ ಮುನರತ್ನತ್ರ ಹೋದಾಗ ಹೇಳ್ದ ಆರಾಮ್ ನಗರ ಒಂದು ವಾರ್ಡ್ ಬಿಟ್ಬಿಡು ಎಂಟು ವಾರ್ಡ್ ಅಲ್ಲಿ ನನ್ನ ಫೋಟೋ ಇಲ್ದ ಯಾವನು ಗೆಲ್ಲಕ್ಕ ನೇರವಾಗಿ ಅವ್ರು ಕೇಳಿ ಬೇಕಾರೆ ನನ್ನ ಫೋಟೋ ಇಲ್ದ ಯಾವನು ಗೆಲ್ಲಕ್ಕಾಗಲ್ಲ ಕತ್ತೆ ನಿಲ್ಸ್ರು ನನ್ನ ಫೋಟೋ ಹಾಕೊಂಡೇ ನಿಲ್ಲಬೇಕು ನೀನು ಹೋಗಿ ಹೆಂಗ್ ಗೆಲ್ತಿಯಾ ನನ್ನ ಜೊತೆಯಲ್ಲಿ ಇದ್ಬಿಡು ಏನೋ ಮಾಡಿ ನಾನು ಹಣೆ ಬರ ಇದ್ದಿದ್ದಾಗುತ್ತೆ ನೀವು ಪಾರ್ಟಿ ಬಿಡೋ ಪಾರ್ಟಿ ಬಿಡೋವಾಗ ಹೇಳ್ಬಂದೆ ನಾನು ಅವ್ರ ಮನೆಗೆ ಹೋಗಿ ಬಂದೆ ಒಳ್ಳೇದಾಗಲಿ ನಾನು ಸುಮೇನ್ ಬಂದ್ವಿ ನಾವು ಅವತ್ತು ಮೂರು ಸಾವಿರದ ಇನ್ನೂರು ಹೋಟೆಲ್ ಗೆದ್ದೆ ಅದಾದಮೇಲೆ ಎಲೆಕ್ಷನ್ ಬಂತು ಮತ್ತೆ ಎಲೆಕ್ಷನ್ ಮಾಡಿದ್ವಿ ಗೆರೆ ಲೀಡಾಯಿತು ರಾಮಚಂದ್ರನ ಎಲೆಕ್ಷನ್ ಬಂತು ನಮ್ಮ ಕಾರ್ಪೊರೇಟರ್ ಜನತಾದಳದಿಂದ ಅವತ್ತು ರಾಮಚಂದ್ರ ಸ್ವಲ್ಪ ಅಂತರದಲ್ಲಿ ಲೀಡಾಯ್ತು ಹಿಂದೆ ಅಂತೂ ಹೋಗಿಲ್ಲ ಅದಾದ್ಮೇಲೆ ಕುಮಾರಸ್ವಾಮಿ ಜೊತೆ ಸೇರ್ಕೊಂಡ್ರು ಅಲ್ಲಿ ಕಾಟ ಕೊಡೋಕೆ ಸಿನಿಮಾ ಕುರುಕ್ಷೇತ್ರ ಸಿನಿಮಾ ನನಗೆ ತುಂಬಾ ಪ್ರೀತಿಸ್ತಾ ಆ ಕುಟುಂಬ ಕುರುಕ್ಷೇತ್ರ ಸಿನಿಮಾದಲ್ಲಿ ನಿಖಿಲ್ ಸೇರಿಸ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ನಮ್ಗೆ ತೊಂದರೆ ಕೊಡೋಕ್ಕೆ ಆ ಕುಟುಂಬದವರು ಕುಮಾರಸ್ವಾಮಿ ಅವ್ರ ಹತ್ರ ಸೇರ್ಸಾಗಿಲ್ಲ ಇವನಿಲ್ಲಿ ತೊಂದರೆ ಕೊಡೋದು ಅವ ನಾವೆಲ್ಲ ಹೋಗ್ಬೇಕು ವಿಧಿ ಇಲ್ದ ಪಿಗೆ ಹೋದ್ವಿ ಬಿಜೆಪಿಗೆ ಹೋದಾಗ ಬಿಜೆಪಿ ಒಂದು ಸೈಡ್ ಆಯ್ತು ಲಗ್ಗೆರೆ ಅವತ್ತು ಆರು ಸಾವಿರ ಜನರ ಅದಾದ್ಮೇಲೆ ಈ ಮನುಷ್ಯನೇ ಪಿಗೆ ಬಂದ ನಾನು ವಾಪಸ್ ಕಾಂಗ್ರೆಸ್ ಕೊಟ್ಟೆ ಅಶೋಕ್ ಅವ್ರು ಕರೆದು ನಾನು ಅಶೋಕ್ ಅವ್ರ ಮೂರೇ ಜನ ನನಗೆ ತೆಲುಗು ಮಾತಾಡೋಕೆ ಬರಲ್ಲ ಅವ್ರ ಮನೇಲಿ ನಡೆದಿದ್ದು ಮತ್ತೆ ಇವತ್ತು ಅಶೋಕ್ ಕೇಳಿ ಆ ತೆಲುಗಲ್ಲಿ ವಾಡೆಯಮ್ಮನ ಪಿಲ್ಸ್ತೇನೆ ಪಿಲ್ಸಿ ನೀಲ್ಸಿ ಕಂಪಿಸ್ದೆ ಏನೋ ಅಂತಾರೆ ನೀವು ಕಳಿಸ್ರೆ ಓದ್ತೀವಿ ಅಂತ ಹಂಗೆ ಹೇಳಿದ್ರು ನಂಗೆ ಕರೆಕ್ಟಾಗಿ ಬರಲ್ಲ ಆಮೇಲೆ ಅವ್ರು ಅಶೋಕ್ ಹೇಳಿ ಹೇಳಿದ್ರು ಗೊತ್ತಾಗಿಲ್ಲ ನೀನು ಕರೆದ್ರೆ ಬರ್ತಾರಂತೆ ಇಲ್ಲ ನಾನು ಕಳಿಸ್ರೆ ಬರ್ತಾರಂತೆ ಇನ್ನೊಂದೇ ಒಂದು ವರ್ಡ್ ಗೆರೆ ತಲೆ ಹಾಕಲ್ಲ ನೀನು ಕ್ಯಾಪೆಗೆ ಇರ್ಬೋದು ಇವ್ರ ಜೊತೆಲಿ ಇರು ಅಂತ ನನಗೆ ಹೆಂಗಣ್ಣ ನಂಬಿಕೆ ಬರ್ತದೆ ಅಂತ ನೋಡೋಣ ನಾನು ರಿಂಗ್ ರೋಡಲ್ಲಿ ಹೋಗಿ ಬರೋದು ಬಿಟ್ರೆ ವಾರ್ಡಲ್ಲಿ ಇಳಿಬೇಕು ಅಂದ್ರೂ ನಾನು ಸಿಂಗ್ ಫೋನ್ ಹಾಕಿ ಯಾರು ಹೇಳಿದ್ದು ಮುನ್ರತ್ನ ಮೂರೇ ಇದ್ದಿದ್ದು ಆಯ್ತು ಹೋಗಪ್ಪ ಎಲೆಕ್ಷನ್ ಮಾಡು ಅಂತ ಮಾಡಿದ್ವಿ ಅರವತ್ ಆರು ಸಾವಿರ ಚಿಲ್ಡ್ರಲ್ಲಿ ಇಡು ಮುನಿರತ್ನಗೆ ಬಿಜೆಪಿ ನಿಮ್ಮ ವರ್ಚಸ್ ಅಲ್ಲೇ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಮುನಿರತ್ನಗ ಆರು ಸಾವಿರ ಚಿಲ್ಡ್ರಲ್ಲಿ ಇಡು ಆಯ್ತು ಗೆದ್ದ ತಕ್ಷಣ ಸ್ಟಾರ್ಟು ಮತ್ತೆ ಸಮಸ್ಯೆಗಳು ನನ್ನ ವಾರ್ಡ್ ಅಲ್ಲಿ ನನ್ನ ಶ್ರೀಮತಿ ಅವ್ರ ಫಂಡ್ ಅಲ್ಲಿ ಕೆಲಸ ಮಾಡ್ತಿದ್ವಿ ಹೆಸರು ಅಕೌಂಟು ಒಂದ್ ಕೋಟಿ ಎಂಬತ್ತು ಲಕ್ಷ ಎಮ್ ಎಲ್ ಇರಲಿಲ್ಲ ಆ ಟೈಮಲ್ಲಿ ಟೆಂಡರ್ ಅಲ್ಲಿ ಪೂಜೆ ಮಾಡ್ತಾರೆ ನಮ್ಮ ರೋಡಲ್ಲಿ ನಿಂತ್ಕೊಂಡು ನಮ್ಮ ಮನೆ ಬಾಗಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾರೆ ನಮ್ಮ ಎದುರುಗಡೆ ಮನೆಯವ್ರು ಕರೆದು ಇಲ್ಲೆಲ್ಲ ಹೆಂಗ್ ಬೇಕು ಕೆಲಸ ಮಾಡಿಸ್ಕೊಂತ ಮನೆ ಬಾಗಲಲ್ಲಿ ಕಷ್ಟ ಬಿದ್ದು ಎಲೆಕ್ಷನ್ ಮಾಡಿದ್ವಿ ಜೋಬಿಂದ ದುಡ್ಡು ಹಾಕಿ ಎಲೆಕ್ಷನ್ ಮಾಡಿದ್ವಿ ಮನುಷ್ಯನ್ಗೆ ಕರೆಯ ಮಾತಾಡಕ್ ಬರ್ಲಿಲ್ಲ ಈಗ ಪ್ರೀತಿ ಬಂದ್ಬಿಟ್ಟಿದೆ ಅದಾದ್ಮೇಲೆ ಕುಸುಮ ಎಲೆಕ್ಷನ್ ಮಾಡಿದ್ವಿ ಇವ್ರಿಗೆ ಇದ್ದಿದ್ದು ಓಟ್ ನಮ್ಮ ಮನೆಗೆ ಬಂದರು ಬಂದು ಎಲೆಕ್ಷನ್ ಘೋಷಣೆ ಆದಮೇಲೆ ಸಾಕಾಗಷ್ಟು ವಿಚಾರಗಳನ್ನು ಹೇಳಿದ್ರು ಅದನ್ನು ಮೀಡಿಯಾದಲ್ಲಿ ಚರ್ಚೆ ಮಾಡೋದು ಬೇಡ ಅವರು ಮಾಡಿಲ್ಲ ನಾನು ಹೇಳಿದೆ ನೀವು ಸಿದ್ದೇಗೌಡ್ರಮ್ಕೊಂಡಿದ್ರಲ್ಲಿ ಹೋಗಿ ಮಾಡಿ ನಾನು ಅವ್ರಿದ್ರೆ ಬರಲ್ಲ ನಾನಿಲ್ಲ ನಂಗೆ ಬಿಡೋಕ್ಕಾಗಲ್ಲ ಜವಾಬ್ದಾರಿ ನಿಂದಾಗ್ತೀನಿ ಹಿಂದೆ ಅವ್ರನ್ನ ಕಳಿಸ್ತೀನಿ ಅವ್ರು ಹಿಂದೆ ಬರಲ್ಲ ನಾನು ಹಿಂದೆ ಹೋಗ ಸಿದ್ದೇಗೌಡರು ನಿಮ್ಮದು ಒಂದು ರೀತಿ ಅವ್ರಿಗೂ ನನ್ನ ಏನು ಕಿತ್ತಾಟ ಇಲ್ಲ ಮುನಿರತ್ನ ತಂದು ಕಿತ್ತಾಟ ಮಾಡಿಸಿರೋದು ನಮಗೂ ಕಾಂತರಡ್ಡಿ ಅವ್ರ ಇವತ್ತು ಕಾಂತರೆಡ್ಡಿ ಬಗ್ಗೆ ನಂಗೆ ತುಂಬಾ ಗೌರವ ಇದೆ ಶಿವನವ್ರ ಬಗ್ಗೆ ಗೌರವ ಇದೆ ನಮ್ಮೂರವ್ರ ಬಗ್ಗೆ ಯಾರ ಬಗ್ಗೆನು ಕಿತ್ತಾಟ್ಕೊಂಡಿಲ್ಲ ಕಿತ್ತಾಟ ಮಾಡಿಸ್ತಿದ್ದೆ ನಮ್ಮ ಮನುಷ್ಯ ಮನಸ್ತಿದೀವಿ ಓಕೆ ನಾವು ನಮ್ಮ ಮೇಲೆ ಅರ್ಹತೆ ಇದೆ ಅಂದ್ರೆ ಯಾರನ್ನೂ ಇನ್ಚಾರ್ಜ್ ನೀವು ನೀವೇನೂ ಕುಟ್ಕೊಳ್ರಿ ನಾನೇ ಚುನಾವಣೆ ಮಾಡಬೇಕು ಅದು ಅಶೋಕ್ ಹೇಳ್ಬೇಕು ನೀವೆಲ್ಲ ನೀವು ಆಟಿ ಕರ್ಕೊಂಡ ಬಂದಿಲ್ಲ ಇಲ್ಲಿವರೆಗೂ ಏನೇನು ತಪ್ಪಾಗಿದೆ ಅದನ್ನು ನೀವೇನೇನು ಮಾಡಿದೀರ ಅದಕ್ಕೆ ಉತ್ತರ ಅಶೋಕ್ ಅವ್ರು ಹೇಳಬೇಕು ಅಶೋಕ್ ಅವರು ಹೇಳಿದ್ರೆ ನಾನು ಮಾತಾಡ್ತೀನಿ ನೀವೇನು ನಮ್ಮ ಮನೆಗೆ ಮತ್ತೆ ಬರೋದು ಬೇಡ ನಾನು ನಿಮ್ಮ ಜೊತೆ ಇದು ಮಾಡೋದು ಬೇಡ ಆಮೇಲೆ ಚಾನೆಲ್ಗಳತ್ರ ಕರೆಸ್ರು ಮಾಧ್ಯಮದ ಮುಖಾಂತರ ಅಲ್ಲೇ ನಮ್ಮ ಮಾಧ್ಯಮದವರು ಕರೆದ್ರು ಅಂತ ಅಲ್ಲಿಗೆ ಹೋದ್ರೆ ಅಲ್ಲಿಗೆ ಬಂದಿದ್ದಾರೆ ನನ್ನನ್ನು ಉಳಿಸ್ಕೊಳ್ಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರು ಇವತ್ತು ಹೇಳಿದಾರೆ ಏನು ಯೂಸ್ ಇಲ್ಲ ಅಂತ ಅವರು ನನ್ನನ್ನು ಹೊಗಳಿರೋದು ಬೇರೆ ಓಟ್ ಬಂದಿಲ್ಲ ಅಂತ ನಾನು ಇವತ್ತು ಅವ್ರಿಗೆ ಹೇಳ್ತೀನಿ ನಾನು ನನ್ನಿಂದ ಬಂದಿದೆ ಅಂತಲ್ಲ ನಾನು ಜನರ ಜೊತೆಲಿ ಬೆರೆತು ಹೋಗಿದ್ದೀವಿ ನಾವು ಹೊಟ್ಟೆ ಪಾಡಿಗೆ ಅವ್ರಿಗೆ ಬಂದಂತರು ಏನೋ ನನ್ನ ತಂದೆ ತಾಯಿ ಏರ್ಪೋರ್ಟ್ ಅದರ ಜಾಗ ಇದೆ ಇದಕ್ಕೆ ಕೆ ಡಿ ತಗೊಂಡು ಸರ್ಕಾರದಿಂದ ಒಂದಷ್ಟು ಹಣ ಬಂತು ನಾವು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬಂದ್ವಿ ನಾವೇನು ಇವ್ರ ಥರ ಬೋಂಡ ಮಾರ್ತಿದೆ ಅಂತ ಹೇಳ್ತಾರೆ ನಂಜು ಡಪ್ಪ ಮನೆ ಬಾಗಲಲ್ಲಿ ನಿಂತ್ಕೊಂಡು ಅವ್ರು ಕೊಟ್ಟು ಭಿಕ್ಷೆ ತಿಂದು ಅವ್ರನ್ನ ಏಕವಚನದಲ್ಲಿ ಮಾತಾಡ್ತಾರೆ ನನ್ನ ಗುರುಗಳು ನಂಜುಂಡಪ್ಪನವರು ಎಮ್ಮೆ ಇದೆ ಅವ್ರ ಬಗ್ಗೆ ಏಕೋವಚನದಲ್ಲಿ ಮಾತಾಡಿದ್ವಿ ಇವತ್ತು ಊರು ಬಿಟ್ಬಿಟ್ಟು ಅವ್ರು ಎಂತ ಮಾತಾಡಿದ್ರು ವಿಡಿಯೋದಲ್ಲಿ ಇವಳೆಲ್ಲಿರೋದು ಈಗ ಕಾನ್ಸೆನ್ಸಿಲ್ ಮನೆ ಇದೆಯಾ ಒಂದು ಇಲ್ಲ ಅವ್ರ ಊರ್ ಜಮೀನ್ದಾರರು ಅಂದ್ರೆ ಯಾವಾಗ್ಲೂ ಇವನ್ ಬೋಂಡ ಅಂತ ಇವ್ರೆ ಮೈಕಲ್ ಹೇಳ್ತಿದ್ನಲ್ಲ ಕಾರ್ಪೊರೇಟರ್ ಅವ್ರ ಕುಟುಂಬದಲ್ಲಿ ಅವತ್ ಕಾರ್ಪೊರೇಟ್ರು ಅವರು ದೊಡ್ಡ ಜಮೀನ್ದಾರರು ನಾನು ಅವ್ರಿಗೆ ಒಂದು ಸವಾಲು ಹಾಕ್ತೀನಿ ಇವತ್ತು ಕಲಿಪಲವು ಹೋಗಿ ಏಳು ಜನ ಹೋಗಿ ಏನು ಆಗಿಲ್ಲ ಅಂದ್ರಲ್ಲ ನಾನು ವಾಡಲಿ ಒಂದೇ ಒಂದ್ ಓಟ್ ಬಿಜೆಪಿ ಲೀಡ್ ತಗೊಂಡ್ರು ಮೋದಿ ಅಲ್ಲೇ ಇರ್ಲಿ ಬಿಜೆಪಿದು ರಾಮರ್ತ್ ಅಂತ ತಿನ್ಸ್ಲಿ ನಾವು ರಾಮರ್ ದುಡ್ಡು ಕಟ್ಟಿದ್ವಿ ಮನೆ ಅಯೋಧ್ಯದಲ್ಲಿ ಬಗ್ಗೆ ನಮ್ಮ ಸ್ನೇಹಿತರು ಒಂದು ಹೋಟೆಲ್ ಮಾಡಿದ್ರು ಉದ್ಘಾಟನೆ ಹೋಗಿ ರಾಮನ್ ದರ್ಶನ ಬಂದ್ವಿ ಅವ್ರು ರಾಮರ ಭಕ್ತರೆ ಹಂಗಂತ ಇನ್ನೊಬ್ರು ದ್ವೇಷ ಮಾಡ್ಬೇಕು ಅಂತಿಲ್ಲ ಹಂಗಾಗಿ ಈಗ ಸ್ವಾಮಿ ಬಗ್ಗೆ ಗೌರವ ಇದೆ ಅಲ್ಲಿಂದ ಬರಬೇಕು ಗೌರವ ಕೊಟ್ಟಿರೋ ತೊಂದರೆ ಒಂದ ಎಲ್ಲ ನಮ್ಮ ಕ್ಷೇತ್ರದ ಪ್ರತಿಯೊಂದು ಒಕ್ಕಲಿಗ ಕುಟುಂಬದ ಎಲ್ಲರ ಮೇಲೆ ಕಣ್ಣಿದೆ ಎದುರುಗಡೆ ಹೋಗಳು ಮಾತಾಡ್ಬೋದು ಇವತ್ತು ನಂಜುಂಡಪ್ಪರು ಮುಗಿಸ್ತಾ ರಾಮಚಂದ್ರನ್ ಮುಗಿಸ್ತಾ ಕ್ಯಾಟಗಿರಿಗಳು ಇನ್ನೊಂದು ತೆಗೆದು ಮುಗಿಸ್ತಾ ಇವ್ರನ್ನ ಮುಗಿಸ್ತಾ ಹನುಮಂತ ರೇಪರ ಗೋವಿಂದರಾಜ್ ಮುಗಿಸ್ತಾ ಇವತ್ತೇನಪ್ಪ ಭತ್ತರು ಶಿವಣ್ಣವರು ಕೇಸು ಅಸ ಸುರೇಶು ಮಮತಾ ಮಮತಾ ನಾವು ಹೋಗಿ ಹಾಸ್ಪಿಟಲ್ ನೋಡ್ಕೊಂಡ್ ಬಂದಿದೀವಿ ಅಟ್ರಾಸಿಟಿ ಕೇಸ್ಗಳು ಮಾತಾಡೋದು ನಾನು ಒಕ್ಕಲಿಗಿ ಮಾಡಿದೀವಿ ನಾವು ಒಕ್ಕಲಿಗಿ ಮಾಡಿದ್ವಿ ಗೌಡ್ರು ಕಷ್ಟ ಬಿದ್ದು ಕೆಲಸ ಮಾಡ್ತಿದ್ರು ಯಾರು ಇರ್ಲಿಲ್ಲ ಲೆಗ್ಗಾರಲ್ಲಿ ಗೌಡ್ರ ಇಲ್ಲ ಅಂದ್ರೆ ಟೇಬಲ್ ಹಾಕಕ್ಕೆ ಬಿಡ್ತಾರಲ್ಲ ಯಾರನ್ನೂ ನಾವು ನಂಗೆ ಟೇಬಲ್ ಯೋಗ್ಯತೆ ಇಲ್ಲ ಗೌಡ್ರು ನಿಂತ ಹಾಕ್ಸಿರು ಇವತ್ತು ಕಾಂತರೆಡ್ಡಿ ಅವರು ಇಲ್ಲಾಂದ್ರೆ ಎಲ್ಡ್ ಎರಡ್ ಬುದಕ್ಕೆ ಟೇಬಲ್ ಹಾಕ್ಸಕ್ ಆಗಲ್ಲ ಕಾಂತರ ಬಿಜೆಪಿ ಬಿಜೆಪಿ ನಾಯಕರು ಯಾವ ಪಕ್ಷದ ಕಿತ್ತಾಡ್ ಬರುತ್ತೆ ನಮ್ ಸೇವೆ ಮಾಡಿದ್ ಜನ ಓಟ್ ತೀರ್ಮಾನ ಮಾಡ್ತಾರೆ ಆದ್ರೆ ನಮ್ ನಮ್ಮಲ್ಲಿ ದಿನ ಬೆಳಿಗ್ಗೆ ವೇಷ ಬೆಂಕಿ ಇಕ್ಕೋದು ಒಂದ್ ಕಾರ್ಯಕ್ರಮಕ್ಕೆ ಹೋಗ್ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಸ್ವಂತ ಕಾರ್ಯಕ್ರಮಗಳಿಗೆ ಇಂತ ಇಂಥ ಮನಸ್ಥಿತಿನ ವ್ಯಕ್ತಿನ ಈ ಕ್ಷೇತ್ರದಲ್ಲಿ ಅದ್ ಹೆಂಗೋ ಪುಣ್ಯ ಹೆಂಗ್ ಬಂದು ಸಿಕ್ಕೋಬಿಟ್ನು ನಮ್ಮ ವೇಲಣ್ಣನ ಬೈಬೇಕಷ್ಟೇ ನಾವು ಅವರು ಬ್ಲಾಕ್ ಅಧ್ಯಕ್ಷರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬ್ಲಾಕ್ ಅಧ್ಯಕ್ಷ ಅಂದ್ರೆ ಐದು ವಾರ್ಡು ಅವತ್ತು ಬಹಳ ದೊಡ್ಡ ಶಕ್ತಿ ಇದ್ದಿದ್ದು ಅವ್ರು ಕಾರ್ಪೊರೇಟರ್ ಆತಿರಲ್ಲ ನಮ್ಮ ವೇಲಣ್ಣ ಏನಾದ್ರು ಕಿರ್ಕಮಿಲ್ಲ ಅಂದ್ರೆ ಇವತ್ತು ಅವ್ರನ್ನೇ ಬೈತಾನೆ ಬರ್ತೀನಿ ತಮ್ಮ ಹತ್ರ ಈಗ ಬಹಳ ಮುಖ್ಯವಾಗಿ ಶ್ರೀನಿವಾಸ್ ಅವರು ಜಾಲಹಳ್ಳಿ ತಮ್ಮ ಹುಟ್ಟಿದವರು ಹೌದಾ ಹೌದು ಅಲ್ಲಿ ತಮಗಿಂತ ಒಂದ್ ಸ್ವಲ್ಪ ವರ್ಚಸ್ಸೇ ಇಲ್ವಾ ಅಥವಾ ಜನನೇ ನಿಮ್ಮನ್ನ ಅಥವಾ ನಮ್ಮ ಸ್ಥಳೀಯ ಯುವಕ ಗೆಲ್ಲಬೇಕು ಸೇವೆ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಕೋನ ತಮ್ಮ ಜನರಲ್ಲಿ ಇಲ್ವಾ ಸ್ವಾಮಿ ನಾನೊಂದು ಕೇಳೋದಿಷ್ಟೇ ಯಾರೋ ಎಲ್ಲಿಂದ ಬಂದ್ಬಿಟ್ಟು ನಾನು ಊರಲ್ಲಿ ಅಸ್ತಿತ್ವ ಆಯ್ತು ಇಲ್ಲ ಅನ್ನೋದನ್ನ ಅವ್ರು ಹೆಂಗೆ ಹೇಳೋಕ್ಕಾಗತ್ತೆ ಅದನ್ನು ಊರು ಜನ ಹೇಳಬೇಕು ಅದನ್ನು ಇಲ್ಲಿವರೆಗೂ ನಾವು ಮಾಡ್ಕೊಂಬಂದಾಗೆಲ್ಲ ಅಸ್ತಿತ್ವ ಆಯ್ತು ಇವತ್ತು ಹೇಳಿದ ಬಂದೆ ಆ ಊರಲ್ಲಿ ನಮ್ಮ ತಂದೆ ಹುಟ್ಟಿ ಬೆಳೆದಂಥ ಊರು ಆ ಸ್ಥಳೀಯವಾಗಿ ಚೇರ್ಮನ್ ಆದಂಥವ್ರು ಅವರು ಅವ್ರ ನಂತರ ನಾನು ಅವರ ಕಾಲವಾದ ನಂತರ ಅವ್ರ ಪಕ್ಷದಲ್ಲಿ ಗುರ್ತುಸ್ಕೊಂಬಂದು ನಾನೊಬ್ಬ ಬಿ ಬಿ ಎಂ ಪಿ ಸದಸ್ಯ ನಾನು ಓಟ್ ಹಾಕ್ದಿರ ನಾನು ವಾರ್ಡ್ ಜನ ನಾನು ಊರು ಜನ ಓಟ್ ಹಾಕ್ದಿರ ನಾನು ಆಗೋಕ್ಕಾಗತ್ತಾ ಇವತ್ತು ಇವ್ರು ಹೇಳ್ಬೋದು ಏನೋ ಜಾಳಿ ಊರಲ್ಲಿ ಲೀಡ್ ಬಂದು ಜಾಲಿ ಊರಲ್ಲಿ ಲೀಡ್ ಬಂದಿದೆ ಒಂದಿನ ಇವ್ರು ನೋಡಿದಾರ ಬಂದು ತೆಗೀ ತೆಗಿ ಕೇಳಿ ಒಂದು ಅದೇನು ಇದೆಯೋ ರಿಸಲ್ಟು ಅದನ್ನ ತೆಗೆದು ನೋಡಕ್ಕೆ ಕೇಳಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಅವ್ರು ನನ್ನ ಎಲೆಕ್ಷನ್ ಬಿ ಫಾಮ್ ಕೊಟ್ಟಿದ್ದು ಬಿಟ್ಟರೆ ಒಂದು ರೂಪಾಯಿ ಕಾಸ್ ಕೊಟ್ಟಿಲ್ಲ ಒಂದು ದಿವಸ ಒಂದೊಂದು ವಾಡ್ ಕಡೆ ಮಲಗಿಲ್ಲ ಅವರು ಒಂದು ದಿನ ತಲೆಕೆ ಮಲಗಿಲ್ಲ ನನ್ನ ವಾರ್ಡ್ ಕಡೆ ಅವರು 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 ಏನು ಡಿ ಕೆ ಶಿವಕುಮಾರ ಏನು ಕೆ ಪಿ ಸಿ ಅವತ್ತು ರ್ಯಾಲಿ ಬಂದರು ಆ ರ್ಯಾಲಿ ಒಂದು ಬಂದರೆ ಬಿಟ್ಟರೆ ಒಂದು ದಿವಸ ನೀನು ಏನು ಅಂತ ನನ್ನ ಕೇಳಲಿಲ್ಲ ಅವರು ಹೆಸರಿಂದ ಅವ್ರ ಹೆಸರಿಂದ ಹಂಗಿದ್ರೆ ಅವ್ರು ಹೆಂಗೈತೆ ಎಮ್ ಎಲ್ ಎಳಲ್ಲಿ ಏನು ಅಂತ ಗೊತ್ತವರು ಕೆಲಸ ಮಾಡಿ ಅವ್ರು ಏನು ಕೆಲಸ ಮಾಡಿ ಫಸ್ಟ್ ಟೈಮ್ ಅವ್ರು ಕಾರ್ಪೋರೇಟ್ ಎಮ್ ಎಲ್ ಆದ್ರಲ್ಲ ಎಲ್ಲಿಂದ ಬಂತು ಓಟ್ ಅವರಿಗೆ ಅವ್ರು ಯಾರು ಅಂತ ಜನಕ್ಕೆ ಹೇಳಿದವ್ರು ಯಾರು ಒಬ್ಬ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅವ್ರು ಓಟ್ ಹಾಕಿ ಅಂತ ಹೇಳಿದವರು ಕೆಲಸ ಮಾಡಿದವ್ರು ಯಾರು ಲೀಡ್ ಕೊಟ್ಟವ್ರು ಯಾರು ಅವತ್ತು ಅವತ್ತಿನ ದಿವಸ ನಾನು ಇದೇ ಬ್ಲಾಕ್ ಕಮ್ಯೂಟಿಯಲ್ಲಿ ನಾನು ಒಬ್ಬ ಕಾರ್ಯದರ್ಶಿ ನಾನು ಬ್ಲಾಕಲ್ಲಿ ಕೆಲಸ ಮಾಡಿದ್ದೀನಿ ಅದೇ ಯಶವಂತಪುರ ಬ್ಲಾಕಲ್ಲಿ ನಾನು ಇದೇ ನಮ್ಮ ಜಾನಿಯವರು ಅಧ್ಯಕ್ಷರಾದಾಗ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಾನು ಬ್ಲಾಕ್ಗೆ ವಾರ್ಡ್ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ ನಾನು ನಾನು ಆ ಕಾಲದಿಂದಲೂ ನಾನು ಸನ್ಮಾನ್ಯ ಎಮ್ ಬಿ ಚಂದ್ರಶೇಖರ್ ಮೂರ್ತಿ ಎಸ್ ರಮೇಶು ಹಾಗೇನು ಎಮ್ ಆರ್ ಸೀತಾರಾಮು ಈ ಥರ ವರ್ಷ ಕೆಲಸ ಮಾಡ್ಕೊಂಬಂದಿರಂತವ್ರು ನಾವು ಅಂತ ಹಾಗಾಗಿ ಇವತ್ತು ಇವ್ರು ಬಂದಿದ್ದ ತಕ್ಷಣ ಕಾಂಗ್ರೆಸ್ ಅಲ್ಲ ನನ್ನ ಮನೇನೆ ಹುಟ್ಟು ಕಾಂಗ್ರೆಸ್ ಅದು ಯಾರನ್ನ ಬಂದು ಊರಲ್ಲಿ ಕೇಳ್ಕೊಡಿ ನಾವು ಮುನಿರತ್ನ ಒಬ್ಬ ಮನುಷ್ಯ ನಮಗೆ ಗುರ್ಸಿಟ್ಟು ಬಿ ಫಾರ್ಮ್ ಕೊಡ್ತಾ ಒಂದೇ ಒಂದು ಉದ್ದೇಶಕ್ಕೆ ನಾವು ಅವ್ರ ಜೊತೆಲಿ ಬಿ ಜೆ ಪಿ ಹೋದ ಹೊರ್ತು ಬಿ ಜೆ ನಾವು ಯಾವುದೇ ಅನುಕೂಲ ಬರೋದಿಲ್ಲ ಬಿ ಜೆ ಪಿಗೆ ನಾವು ಸರ್ ಎಲೆಕ್ಷನ್ ಮಾಡಿದ್ದೀವಿ ಲೀಡ್ ಕೊಟ್ಟಿದ್ದೀವಿ ನಾವು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಲೀಡೇ ಬರೋಲ್ಲ ನನ್ನ ವಾಡಲ್ಲಿ ಈ ಸರಿ ಏನಾಗ್ಬೋದು ಈ ಸಲ ನಾನು ಮಾಡಿದ್ರೆ ಹಂಡ್ರೆಡ್ ಹಂಡ್ರೆಡ್ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ಕಾಂಗ್ರೆಸ್ ಲೀಡ್ ಕೊಡ್ತೀನಿ ನಾನು ಲೀಡ್ ಕೊಟ್ಟಿಲ್ಲ ಅಂದರೆ ರಾಜಕೀಯಕ್ಕೂ ನಮಗೂ ಸಮಾಧಾನ ಇಲ್ಲ ಹೌದಾ ನಮ್ಮ ನಮ್ಮ ಫ್ಯಾಮಿಲಿ ನಾವು ಯಾರು ಬರೋದೇ ಇಲ್ಲ ರಾಜಕೀಯ ನಿಜವಾಗ್ಲಿ ಇದನ್ನ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಲ್ಲ ನನ್ನ ವಾರ್ಡಲ್ಲಿ ಲೀಡ್ ಬಂದಿಲ್ಲ ಅಂದರೆ ನಾವು ಬರೋದೇ ಇಲ್ಲ ರಾಜಕೀಯಕ್ಕೆ ನಾವು ಯಾರು ना वो राजकीय